ನಮಸ್ಕಾರ ವೀಕ್ಷಕರೆ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಲೆ. ಎಲ್ಲ ಮನೆಯಲ್ಲಿ ಮಕ್ಕಳು ಇರ್ತಾರೆ, ಮಕ್ಕಳು ಸ್ವೀಟ್ ತಿಂತಾರೆ. ಎಲ್ಲ ಮನೆಯವರು ಒಂದೇ ಕಂಪ್ಲೇಂಟು, ಸರ್ ನಮ್ಮ ಮಗ ಊಟ ಮಾಡ್ತಾ ಇದ್ದಾನೆ ಬಟ್ ಮೈ ಹಿಡಿತಾ ಇಲ್ಲ. ಊಟ ಮಾಡ್ತಾನೆ, ರಾತ್ರಿ ಒಮ್ಮೆ ಹೊಟ್ಟೆ ನೋವುತ್ತಾ ಇದೆ ಅಂತ ಹೇಳ್ತಾನೆ. ಅಥವಾ ಒಂದೊಂದು ಸರ್ತಿ ಟಾಯ್ಲೆಟ್ ಏರಿಯಾನಲ್ಲಿ ಯಾವಾಗ ಇಚ್ಚಿಂಗ್ ಮಾಡ್ತಾ ಇರ್ತಾನೆ. ಯಾಕೆ ಸರ್ ಈ ಥರ ಇದು ಬಿಹೇವಿಯರಲ್ ಚೇಂಜ್ ಮಕ್ಕಳಲ್ಲಿ? ಸೊ ಅದರದ್ದು ಒಂದೇ ಆನ್ಸರ್, ಅದು ಅಂದರೆ ವರ್ಮ್ಸ್, ಜಂತುಹುಳ. ಸಣ್ಣ ಮಕ್ಕಳಲ್ಲಿ ತುಂಬ ಕಾಮನ್, ಯಾಕಂದರೆ ಸಣ್ಣ ಮಕ್ಕಳದು ಇದು ಯಾಕಾಗುತ್ತೆ ಅಂದರೆ, ಸಣ್ಣ ಮಕ್ಕಳು ಮಣ್ಣಲ್ಲಿ ಆಡ್ತಾರೆ, ಡಸ್ಟ್ನಲ್ಲಿ ಆಡ್ತಾರೆ, ಧೂಳಿನಲ್ಲಿ ಆಡ್ತಾರೆ. ಕರೆಕ್ಟಾಗಿ ಒಂದೊಂದು ಸರ್ತಿ ಹ್ಯಾಂಡ್ ವಾಶ್ ಮಾಡಲ್ಲ, ಊಟ ಮಾಡ್ತಾರೆ. ಆ ಮಣ್ಣಲ್ಲಿ ಇರುವ ಸ್ವಲ್ಪ ವರ್ಮ್ಸ್ ಅಂಡಗಳು ಏನಾಗುತ್ತೆ, ಥ್ರೂ ಹ್ಯಾಂಡ್, ಕೈದಿಂದ ಬಾಯಿ ಹೋಗುತ್ತೆ, ಬಾಯಿದಿಂದ ಹೊಟ್ಟೆಗೆ ಹೋಗುತ್ತೆ. ಹೊಟ್ಟೆನಲ್ಲಿ ಅದಕ್ಕೆ ಒಂದು ಫೇವರಿಂಗ್ ಕಂಡೀಷನ್ ಸಿಗ್ಬಿಡುತ್ತೆ ಇಂಟೆಸ್ಟೈನಲ್ಲಿ. ಆವಾಗ ಅದು ಏನು ಎಗ್ ಇರುತ್ತೆ ನೋಡಿ, ಎಗ್ ಏನಿದೆ ಅಲ್ಲಿಂದ ಇದು ಆಗಿಬಿಟ್ಟು ಅದು ವರ್ಮ್ಸ್ ಆಗುತ್ತೆ, ಸ್ಲೋಲಿ ಸ್ಲೋಲಿ ಬೆಳೀತಾ ಇರುತ್ತೆ. ಸೊ ಹಳೆ ಕಾಲದಲ್ಲಿ ಸಣ್ಣ ಮಕ್ಕಳಿಗೆ ಪದೇ ಪದೇ ಆವಾಗವಾಗ ಸ್ವಲ್ಪ ಕ್ಯಾಸ್ಟರ್ ಆಯಿಲ್ ಹಾಕ್ತಿದ್ರು, ಸ್ವಲ್ಪ ಬಟರ್ ಮಿಲ್ಕ್ನಲ್ಲಿ ಅರಶಿನ ಹಾಕ್ಬಿಟ್ಟು ಕುಡಿಸ್ತಿದ್ರು. ಇದರದಿಂದ ಏನಾಗುತ್ತೆ, ಸ್ವಲ್ಪ ಸಣ್ಣ ಸೈಜ್ನಲ್ಲಿನೇ ಯಾವಾಗ ವರ್ಮ್ಸ್ ಇರುತ್ತೆ ನೋಡಿ, ಫ್ಲಶ್ ಆಗಿಬಿಟ್ಟು ಹೊರಗೆ ಹೋಗ್ತಿತ್ತು. ಬಟ್ ಇವಾಗ ನಾವೇನು ಮಾಡ್ತೀವಿ, ಅವರಿಗೆ ಅವ್ರ ಫೇವ್ರೇಟ್ ಫುಡ್ಡೇ ಕೊಟ್ಬಿಡ್ತೀವಿ. ಚಾಕ್ಲೇಟ್ಸ್ ಜಾಸ್ತಿ ಕೊಡೋದು, ಜಂಕ್ ಫುಡ್ ಕೊಡೋದು, ಬರ್ಗರ್ ಕೊಡೋದು, ಪಿಜ್ಜಾ ಕೊಡೋದು. ಸೊ ಇದು ಪಿಜ್ಜಾ ಎಲ್ಲ ಮಕ್ಕಳು ತಿಂತಾರೆ, ಬಟ್ ಅದ್ರದ್ದು ಬೆನಿಫಿಟ್ ಏನಿದೆ, ಎಲ್ಲ ವರ್ಮ್ಸ್ ತಿಂದ್ಬಿಟ್ಟು ದಪ್ಪಾಗ್ಬಿಡುತ್ತೆ. ಅದು ಒಂದೊಂದು ವರ್ಮ್ಸು ಆಲ್ಮೋಸ್ಟ್ 1 ಫೀಟ್ 1.5 ಫೀಟ್ನಲ್ಲಿ ಆಗಿಬಿಟ್ಟು ಎಲ್ಲ ಇಂಟೆಸ್ಟೈನ್ ಆಕ್ಯುಪೈ ಮಾಡಿಬಿಡುತ್ತೆ. ಮಕ್ಕಳು ಮಾಡಿದ ಊಟ ಎಲ್ಲ ಅದು ಜಂತುಹುಳನೇ ತಿಂದು ಹೋಗುತ್ತೆ. ಇದರಿಂದ ಮಕ್ಕಳ ಬೆಳವಣಿಗೆ ಸರಿಯಾಗಲ್ಲ. ಮುಖ ಮೇಲೆ ಏನಾಗುತ್ತೆ ಲಕ್ಷಣಗಳಂದರೆ ವೈಟ್ ಪ್ಯಾಚಸ್ ಕಾಣಿಸ್ಬರುತ್ತೆ. ಮಕ್ಕಳು ರಾತ್ರಿ ಮಲಗಿದಾದಮೇಲೆ ಬಾಯಿದಿಂದ ಸಲೈವ ಬರೋದು, ನೊರೆ ಬರೋದು. ಆಮೇಲೆ ಅವಾಗವಾಗ ಮಗು ಹೊಟ್ಟೆ ನೋಯ್ತಾ ಇದೆ ಅಂತ ಕಂಪ್ಲೇಂಟ್ ಮಾಡುತ್ತೆ, ಅಥವಾ ಮೋಷನ್ ಏರಿಯಾನಲ್ಲಿ ಇಚ್ಚಿಂಗ್ ಆಗ್ತಾ ಇದೆ ಅಂತ ಹೇಳುತ್ತೆ, ಅಥವಾ ಒಂದೊಂದು ಸರ್ತಿ ಮೋಷನ್ ಏರಿಯಾನಲ್ಲಿ ಅರ್ಲಿ ಮಾರ್ನಿಂಗ್ ಏನೋ ವೈಟ್ ಹುಳ ಥರ ಕಾಣಿಸ್ತಾ ಇದೆ, ಬಟ್ ಒಮ್ಮೆ ಟಚ್ ಮಾಡ್ಲಿಕ್ಕೆ ಹೋಗ್ಬಿಟ್ರೆ ಒಳಗಡೆ ಹೋಗುತ್ತೆ. ಈ ಥರ ಎಲ್ಲ ಲಕ್ಷಣಗಳು. ಸೊ ಇದಕ್ಕೆ ಏನು ಪರಿಹಾರ, ಮನೆ ಮದ್ದು ಏನು? ಮನೆ ಮದ್ದು ಎಲ್ಲಕ್ಕಿಂತ ಮುಂಚೆ ಏನು ಮಾಡಬೇಕು, ಮಕ್ಕಳಿಗೆ ಒಂದು ರಾತ್ರಿ ಮಲಗುವಾಗ ಅಭ್ಯಾಸ ಏನಂದರೆ, ಒಂದು ಅರ್ಧ ಗ್ಲಾಸ್ ಹಾಲು ಮತ್ತು ಒಂದು ಕ್ವಾರ್ಟರ್ ಏನಿದೆಯಲ್ಲ ಅರಶಿನ ಮಿಕ್ಸ್ ಮಾಡಿಬಿಟ್ಟು ಡೈಲಿ ರಾತ್ರಿ ಕುಡಿಸಿ. ಜೊತೆಗೆ ಇವಾಗ ಬಿಸಿಲು ಸೀಸನ್ ಇದೆ, ಸ್ವಲ್ಪ ಸ್ಕೂಲ್ದಿಂದ ಬರ್ತಾರೆ 3:30 4 ಗಂಟೆಗೆ, ಸ್ವಲ್ಪ ಬಿಸಿಲು ಇರುತ್ತೆ, ಸ್ವಲ್ಪ ಬಂದ ತಕ್ಷಣ ಇಮಿಡಿಯೇಟಿಗೆ ಕುಡಿಸ್ಬಾರ್ದು. ಸ್ವಲ್ಪ ತಲೆಯೆಲ್ಲ ತಂಪಾದ ಮೇಲೆ ಒಂದು ಗ್ಲಾಸ್ ಬಟರ್ ಮಿಲ್ಕು, ಅದರಲ್ಲಿ ಚೂರು ಏನಿದೆಯಲ್ಲ ಅರಶಿನ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು 1 ವಾರ ಕುಡಿಸಿ. ಎಂಥ ವರ್ಮ್ಸ್ ಇದ್ರೂ ಫ್ಲಶ್ ಆಗಿಬಿಟ್ಟು ಹೊರಗಡೆ ಹೋಗುತ್ತೆ. ಜೊತೆಗೆ ಆವಾಗವಾಗ ಕೈ ತಿನ್ನಿಸ್ಬೇಕು, ಕೈ ಐಟಮ್ಗಳು. ಅದರ ಜೊತೆಗೆ ಏನಂದರೆ ಆಯುರ್ವೇದನಲ್ಲಿ ರೆಡಿಮೇಡ್ ಔಷಧಿ ಕೂಡ ಸಿಗುತ್ತೆ. 6 ತಿಂಗಳಿಗೆ ಒಂದು ಸತಿ ಡಿವಾರ್ಮಿಂಗ್ 1-15 ದಿನ ಕೋರ್ಸ್ ಕೊಡಬೇಕು. ಅರವಿಂದ ಆಸವ ಅಂತ ಬರುತ್ತೆ, ಜೊತೆಗೆ ಏನಿದೆಯಲ್ಲ ವಿಡಂಗ ಆಸವ ಅಂತ ಬರುತ್ತೆ, ಅಥವಾ ವಿಡಂಗ ಅರಿಷ್ಟ ಅಂತ ಬರುತ್ತೆ. 5 ವರ್ಷಕ್ಕಿಂತ ಕಡಿಮೆ ಇದ್ದರೆ ಆಸವ ಕೊಡಿಸಿ, 5 ವರ್ಷದಿಂದ 15 ವರ್ಷವರೆಗೆ ಮಕ್ಕಳಿದ್ರೆ ಏನಿದೆಯಲ್ಲ ವಿಡಂಗ ಅರಿಷ್ಟ ಕೊಡಿಸಿ. ಜೊತೆಗೆ ಆದಷ್ಟು ಮಕ್ಕಳಿಗೊಂದು ಅಭ್ಯಾಸ ಏನು ಮಾಡಬೇಕಂದ್ರೆ, ಹೊರಗಡೆಯಿಂದ ಬಂದ ತಕ್ಷಣ ಊಟ ಮಾಡೋಕ್ಕಿಂತ ಮುಂಚೆ ಚೆನ್ನಾಗಿ ಕ್ಲೀನಾಗಿ ಹ್ಯಾಂಡ್ ವಾಶ್ ಮಾಡಬೇಕು. ಜೊತೆಗೆ ಏನಿದೆಯಲ್ಲ ಚಾಕ್ಲೇಟ್ಸ್ ಯಾವಾಗೋ ತಿಂದಮೇಲೆ ರಾತ್ರಿ ಮಲಗುವಾಗ ಚೆನ್ನಾಗಿ ಬ್ರಷ್ ಮಾಡಿ ಮಲಗಬೇಕು. ಆಮೇಲೆ ಸ್ವಲ್ಪ ಆದಷ್ಟು ಜಂಕ್ ಫುಡ್ಡು, ಸ್ವೀಟ್ಸು, ಈ ಫುಡ್ಡೆಲ್ಲ ಅವಾಯ್ಡ್ ಮಾಡಬೇಕು. ಮನೆಯಲ್ಲಿ ನ್ಯಾಚುರಲ್ ಫುಡ್ಡು ಮನೆಯಲ್ಲಿ ನೀವೇ ಅಡುಗೆ ಮಾಡಿಬಿಟ್ಟು ಕೊಡ್ಬೋದು. ಆದಷ್ಟು ಮಕ್ಕಳಿಗೆ ಬೇಕ್ರಿ ಐಟಮ್ಗಳು ಅಥವಾ ಜಂಕ್ ಫುಡ್ಡಿಂದ ದೂರಿರಿ, ಯಾಕಂದರೆ ಇದು ಸ್ವಲ್ಪ ನೀವು ಕ್ಲೀನಾಗಿ ಮೇಂಟೈನ್ ಮಾಡಿದ್ರೆ ಮಕ್ಕಳಿಗೆ ವರ್ಮ್ಸ್ ಆಗಲ್ಲ. ಆದ್ರೂ ಅಭ್ಯಾಸ ಪ್ರಕಾರ ಏನಂದರೆ 6 ತಿಂಗಳಿಗೆ 1 ಸರ್ತಿ, ವರ್ಷಿಗೆ 1 ಸರ್ತಿ ಏನು ಮಾಡಬೇಕು, ಆವಾಗವಾಗ ಸ್ವಲ್ಪ ವಿಡಂಗಾರಿಷ್ಟವನ್ನು 15 ದಿನ ಅಥವಾ ವಿಡಂಗಾಸವನ್ನು 15 ದಿನ, ಅಥವಾ ಕ್ಯಾಸ್ಟರ್ ಆಯಿಲ್ ಏನಿರುತ್ತೆ ಅಲ್ಲ ಒಂದು ಸ್ವಲ್ಪ ಒಂದು 1/4 ಸ್ಪೂನ್ ಏನಿದೆ ಅಲ್ಲ ವರ್ಷಿಗೆ 1 ಸರ್ತಿ ಸ್ವಲ್ಪ ಕುಡಿಸ್ಬೇಕು. ಅದರದಿಂದನೂ ಏನಿದೆ ಎಲ್ಲ ಜರ್ಮ್ಸ್ ಆಗಲಿ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗಲಿ ಎಲ್ಲ ಫ್ಲಶ್ ಆಗಿಬಿಟ್ಟು ಹೊರಗಡೆನೆ ಹೋಗುತ್ತೆ. ಮತ್ತು ಮಕ್ಕಳಿಗೆ ಇದಕ್ಕಿಂತ ಬಿಟ್ಟು ಮತ್ತು ಏನಾದರೂ ಸಮಸ್ಯೆ ಇದ್ದರೆ ನೇರವಾಗಿ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು. ಧನ್ಯವಾದ.